ನಮಸ್ಕಾರ ವೀಕ್ಷಕರೇ, ಕನ್ನಡ ಭಕ್ತಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ದೀಪಿಕಾ ಅಂಚಲ್ಕರ್. ಭಾರತೀಯ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವೀಕ್ಷಕರೇ, ನಾವು ತುಂಬ ಕ್ಲಿಷ್ಟಕರವಾದ ಸಮಸ್ಯೆಗಳಿಗೆ ಸಿಲುಕಿರ್ತೀವಿ. 24 ಗಂಟೆ ಒಳಗಾಗಿ ನಾವು ಆ ಸಮಸ್ಯೆಯಿಂದ ದೂರವಾಗಬೇಕಾಗುತ್ತೆ. ಹಾಗೂ ಆ ಸಮಸ್ಯೆಗಳು ಯಾವುದಪ್ಪ ಅಂದರೆ ಆರ್ಥಿಕ ಸಂಬಂಧ ಸಮಸ್ಯೆಗಳಾಗಿರ್ಬೋದು. ಇವಾಗ ಸಾಲವನ್ನು ಇಸ್ಕೊಂಡಿರ್ತೀವಿ, ಸಾಲ ಕೊಟ್ಟಿರುವವರು ಒಂದು 24 ಗಂಟೆ ಟೈಮ್ ಕೊಟ್ಟಿರ್ತಾರೆ, ಈ ಹೊತ್ತಿನ ಒಳಗಾಗಿ ನೀವು ಈ ಇದು ಸಾಲವನ್ನು ತೀರಿಸಬೇಕು ಅಂತ. ಈ ರೀತಿಯಾದಂಥ ಹಲವಾರು ಸಮಸ್ಯೆಗಳು ನಮಗೆ ಅತಿ ಬೇಗವಾಗಿ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನುವಂತಹ ಸಂದರ್ಭಗಳು ಒದಗಿ ಬರುತ್ತೆ ನಮ್ಮ ಜೀವನದಲ್ಲಿ. ಅಂಥ ಸಂದರ್ಭದಲ್ಲಿ ನಾವು ಈ ತಂತ್ರವನ್ನು ಮಾಡೋದ್ರಿಂದ 24 ಗಂಟೆ ಒಳಗಾಗಿ ನಮಗೆ ಆಗ್ತಾ ಇರುವಂತಹ ಎಲ್ಲ ಕ್ಲಿಷ್ಟಕರವಾದ ತೊಂದರೆಗಳಾಗಿರಲಿ ಅಥವಾ ಆರ್ಥಿಕ ಸಂಬಂಧ ತೊಂದರೆಗಳಾಗಿರಲಿ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ತಂತ್ರಶಾಸ್ತ್ರದಲ್ಲಿ ಹೇಳುವ ಪ್ರಕಾರ ಉಪ್ಪಿಗೆ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿರ್ತಾರೆ ಈ ತಂತ್ರಶಾಸ್ತ್ರದಲ್ಲಿ, ತಾಂತ್ರಿಕ ವಿಭಾಗದಲ್ಲಿ. ಈ ರೀತಿಯಾಗಿ ಉಪ್ಪಿಗೆ ನಾವು ಒಂದು ಉನ್ನತ ಸ್ಥಾನವನ್ನು ಕೊಟ್ಟಿರುವ ಕಾರಣ ಉಪ್ಪಿನಿಂದ ನಾವು ಈ ಮುಂದೆ ಹೇಳುವಂಥ ಕಾರ್ಯವನ್ನು ಮಾಡೋದರಿಂದ ನಮಗೆ ಕ್ಲಿಷ್ಟಕರವಾದ ಸಮಸ್ಯೆಗಳಿಂದ ಅತಿ ಬೇಗ ನಾವು ನಿವಾರಣೆಯನ್ನು ಪಡ್ಕೋಬೋದಾಗಿದೆ. ಮೊದಲನೇದಾಗಿ ಏನು ಮಾಡಬೇಕಪ್ಪ ಅಂದರೆ ಒಂದು ಸ್ವಲ್ಪ ಉಪ್ಪನ್ನು ತೆಗೆದುಕೋಬೇಕು, ಹಾಗೂ ಸ್ವಲ್ಪ ಸಿಪ್ಪೆ ತೆಗೆದಿರುವಂಥ ಸಾಸಿವೆ, ಸಿಪ್ಪೆ ತೆಗೆದಿರುವಂಥ ಸಾಸಿವೆಯನ್ನು ತೆಗೆದುಕೊಳ್ಬೇಕು, ಹಾಗೂ 7 ಕೆಂಪು ಮೆಣಸಿನಕಾಯಿ ತೊಟ್ಟು ಇರುವಂಥದ್ದು, ತೊಟ್ಟು ತೆಗೆದಿರಬಾರ್ದು ಅದು, ಅಂತಹ 7 ಮೆಣಸಿನಕಾಯಿ ತೊಟ್ಟು ತೆಗ್ದಲೇ ಇರುವಂತಹ ಮೆಣಸಿನಕಾಯಿ, ಸಿಪ್ಪೆ ತೆಗೆದಿರುವಂತಹ ಸಾಸಿವೆ, ಹಾಗೂ ಸ್ವಲ್ಪ ಪ್ರಮಾಣದಲ್ಲಿ ಈ ಹರಳುಪ್ಪು ಕಲ್ಲುಪ್ಪು ಅಂತಾರಲ್ಲ ಆ ದಪ್ಪ ಉಪ್ಪನ್ನು ತೆಗೆದುಕೋಬೇಕು. ಅದನ್ನು 2-3 ಕೂಡ ಮಿಕ್ಸ್ ಮಾಡಿ ಕೈಯಲ್ಲಿ ಮುಷ್ಟಿಯನ್ನು ಇಟ್ಕೊಂಡು ಕ್ಲಾಕ್ ವೈಸ್ ಹಾಗೂ ಆ್ಯಂಟಿ ಕ್ಲಾಕ್ ವೈಸ್ ನಮಗೆ ನಾವೇ ದೃಷ್ಟಿಯನ್ನು ತೆಗೆದುಕೋಬೇಕಾಗುತ್ತೆ. ಈ ರೀತಿಯಾಗಿ ದೃಷ್ಟಿಯನ್ನು ತೆಗೆದುಕೊಂಡ ನಂತರ ಅದನ್ನು ಕೆಳಗಡೆ ಭೂಮಿಯ ಮೇಲೆ ಹಾಕಿ, ನೆಲದ ಮೇಲೆ ಹಾಕಿ ಅದನ್ನು ಅಗ್ನಿಸ್ಪರ್ಶ ಮಾಡಿ ಸುಡಬೇಕಾಗುತ್ತೆ. ಸುಟ್ಟಂತಹ ಬೂದಿಯನ್ನು ಯಾರೂ ತುಳಿಯದೇ ಇರುವಂತಹ ಜಾಗಕ್ಕೆ ಹೋಗಿ, ನಿರ್ಜನ ಪ್ರದೇಶಕ್ಕೆ ಹೋಗಿ ಮಣ್ಣನ್ನು ಅಗೆದು ಅದನ್ನು ಹಾಕಿ ಮುಚ್ಚಬೇಕಾಗುತ್ತೆ. ಹಾಗೂ ಹಿಂದೆ ತಿರುಗಿ ನೋಡದೆ ವಾಪಸ್ ಬರಬೇಕಾಗುತ್ತೆ, ಮನೆಗೆ ವಾಪಸ್ ಬರಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಆ ಬರ್ತಾ ಇರುವಂಥ ಕ್ಲಿಷ್ಟಕರ ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಆರ್ಥಿಕ ಸಂಬಂಧ ಸಮಸ್ಯೆಗಳಿಂದ ನಾವು ದೂರ ಆಗ್ತಾ ಹೋಗ್ತೀವಿ. ಹಾಗೂ ಹಲವಾರು ಸಮಸ್ಯೆಗಳನ್ನು ನಾವು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಹಸುವಿಗೆ ಆಹಾರವನ್ನು ನೀಡಿ ನಾವು ನಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊತೀವಿ. ಅಂಥ ಸಂದರ್ಭದಲ್ಲಿ ಈ ಆರ್ಥಿಕ ಸಮಸ್ಯೆಗಳು ಇದ್ದರೆ ನಮಗೆ ಪೂರ್ವಾರ್ಜಿತ ಕರ್ಮ ಪಾಪಗಳು ಏನಾದರೂ ನಮಗೆ ಇದ್ದಲ್ಲಿ ಈ ಪಾಪಗಳಿಂದ ನಾವು ದೂರವಾಗಬೇಕು ಅಂದರೆ ನಾವು ಪ್ರತಿದಿನವೂ ಕೂಡ ಹಸುವಿಗೆ ಪ್ರತಿದಿನಕ್ಕೆ ಒಂದು ಬಾರಿ ಹಸುವಿಗೆ ಉಪ್ಪನ್ನು ನೆಗ್ಗಿಸಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಆರ್ಥಿಕ ಸಂಬಂಧ ಸಮಸ್ಯೆಗಳಾಗಿರಲಿ, ಪೂರ್ವಾರ್ಜಿತ ಪಾಪ ಕರ್ಮಗಳಾಗಿರಲಿ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಉಪ್ಪು ಸ್ತಂಭ ಅಂತಲೇ ಸ್ಥಾಪನೆ ಮಾಡ್ತಾಯಿದ್ರು. ದನದ ಕೊಟ್ಟಿಗೆಯಲ್ಲಿ ಉಪ್ಪಿನ ಸ್ತಂಭವನ್ನು ಇಡ್ತಾ ಇದ್ರು. ದಿನನಿತ್ಯ ಯಾವಾಗ ಹಸು ಅದನ್ನು ನೆಕ್ಕುತ್ತೋ ಅಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಾರ್ಜಿತ ಪಾಪ ಕರ್ಮಗಳೆಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಹಾಗೂ ಮುಂದೆ ಯಾವುದೇ ರೀತಿಯಾದಂಥ ಆರ್ಥಿಕ ಸಮಸ್ಯೆಗಳು ಬರೋದಿಲ್ಲ ಅನ್ನುವಂಥ ನಂಬಿಕೆ ಅವರದಾಗಿತ್ತು. ಅದೇ ರೀತಿಯಾಗಿ ನಾವು ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಸ್ನಾನ ಮಾಡುವುದಕ್ಕಿಂತ ಮುಂಚೆ ಆ ಬಕೆಟಿಗೆ 1 ಸ್ಪೂನ್ ಕಲ್ಲುಪ್ಪನ್ನು ಹಾಕಿ ಅದು ಕರಗಿದ ನಂತರ ನೀರನ್ನು ಬಿಟ್ಕೊಂಡು ಅಲ್ಲಿ ಆ ಬಕೆಟಿನಲ್ಲಿ ಉಪ್ಪು ಇರುವಂತಹ ಬಕೆಟಿನಲ್ಲಿ ಸ್ನಾನ ಮಾಡಿದರೂ ಕೂಡ ಆರ್ಥಿಕ ಸಮಸ್ಯೆ ಅನ್ನುವಂಥದ್ದು ದೂರ ಆಗ್ತಾ ಹೋಗುತ್ತೆ. ಹಣಕಾಸಿನ ಸಮಸ್ಯೆಗಳು ನಮ್ಮ ಜೀವನದಲ್ಲಿ ನಮಗೆ ದೂರ ಆಗ್ತಾನೆ ಹೋಗುತ್ತೆ. ದೃಷ್ಟಿದೋಷ ಇದ್ದರೂ ಕೂಡ ನಮಗೆ ಈ ಆರ್ಥಿಕ ಸಮಸ್ಯೆ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ಈ ದೃಷ್ಟಿದೋಷ ನಿವಾರಣೆ ಮಾಡ್ಕೋಬೇಕು ಅಂದರೆ ಸೋಮವಾರದ ದಿನ ಸಂಜೆಯ ಹೊತ್ತು, ಇದಕ್ಕೆ ಚಂದ್ರ ಹೋರ ಅಂತಲೇ ಕರೀತಾರೆ, ಸೋಮವಾರದ ದಿನ ಸಂಜೆಯ ಹೊತ್ತು ನಾವು 1 ಹಿಡಿ ಉಪ್ಪನ್ನು ತೆಗೆದುಕೋಬೇಕು, 1 ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ಸಿಂಕ್ನ ಬಳಿ ಹೋಗಿ ನೀರನ್ನು ಬಿಟ್ಟು ಒಂದು ಸ್ವಲ್ಪವೇ ಉಪ್ಪನ್ನು ನೀರಿಗೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿದ್ರೂ ಕೂಡ ದೃಷ್ಟಿದೋಷ ಅನ್ನುವಂಥದ್ದು ನಿವಾರಣೆ ಆಗುತ್ತೆ, ಆರ್ಥಿಕ ಸಮಸ್ಯೆ ಅನ್ನುವಂಥದ್ದು ಕೂಡ ನಿವಾರಣೆ ಆಗುತ್ತೆ. ನಂತರ ಗಂಡ ಹೆಂಡತಿಯರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ, ಯಾವಾಗಲೂ ಕೂಡ ಜಗಳ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ, ಇಬ್ಬರ ಮಧ್ಯೆ ಯಾವಾಗಲೂ ಕೂಡ ವಿರಸ ಇರುತ್ತೆ, ಹಾಗೂ ಯಾವಾಗಲೂ ಕೂಡ ಒಬ್ಬರ ಮಾತು ಒಬ್ಬರು ಕೇಳ್ತಾ ಇರೋದಿಲ್ಲ, ಮನಃಶಾಂತಿ ಇಲ್ಲದೇ ಇರುವಂತೆ ಆಗ್ತಾ ಇರುತ್ತೆ ಅವರ ಸಂಬಂಧದಲ್ಲಿ.
ಅಂತ ಸಂದರ್ಭದಲ್ಲಿ ನಾವು ಈ ಉಪ್ಪನ್ನು ಉಪಯೋಗಿಸಿಕೊಂಡು ನಾವು ಈ ರೀತಿಯಾದಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ಕೋಬೋದಾಗಿದೆ. ಮೊದಲು ಒಂದು 4 ಕಾಳು ಮೆಣಸನ್ನು ತೆಗೆದುಕೋಬೇಕು, ಕಾಳು ಮೆಣಸನ್ನು 4 ತೆಗೆದುಕೋಬೇಕು. ನಂತರ 4 ಲವಂಗವನ್ನು ತೆಗೆದುಕೋಬೇಕು, ಹಾಗೂ ಸ್ವಲ್ಪ ಉಪ್ಪು. ಈ 3 ಕೂಡ ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಗಾಜಿನ ಬಾಟಲಿನಲ್ಲಿ ಇಟ್ಟು ನಾವು ಮಲಗೋ ಇದು ಗಂಡ ಹೆಂಡತಿ ಇರುವಂತಹ ಜಾಗದಲ್ಲಿ ಮಲಗುವಂತಹ ಜಾಗದಲ್ಲಿ ಎಲ್ಲಾದರೂ ಕೂಡ ಮೂಲೆಯಲ್ಲಿ ಆ ಬಾಟಲನ್ನು ಇಡಬೇಕಾಗುತ್ತೆ. ಆ ರೀತಿ ಮಾಡೋದ್ರಿಂದ ಅವರಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳು, ವಿರಸ ಆಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಇರುವಂತಹ ಸಮಸ್ಯೆ ಆಗಿರ್ಬೋದು, ಮಾತನ್ನು ಕೇಳ್ತಲೇ ಇರುವಂತಹ ಸಮಸ್ಯೆಗಳು ಆಗಿರ್ಬೋದು, ಎಲ್ಲವೂ ಕೂಡ ನಿವಾರಣೆ ಆಗಿ ಅವರು ಅವರ ಜೀವನದಲ್ಲಿ, ಅವರ ಸಾಂಸಾರಿಕ ಜೀವನದಲ್ಲಿ ಅವರು ಚೆನ್ನಾಗಿ ಇರುವಂತೆ ಆಗ್ತಾ ಹೋಗುತ್ತೆ, ಚೆನ್ನಾಗಿ ಸಂಸಾರವನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ಉಪ್ಪನ್ನು ಉಪಯೋಗಿಸಿಕೊಂಡು ನಾವು ಅವರಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಬೋದಾಗಿದೆ. ಈ ರೀತಿಯಾಗಿ ಉಪ್ಪನ್ನು ಉಪಯೋಗಿಸಿಕೊಂಡು ನಮಗೆ ಸಂಕಷ್ಟ ಎದುರಾದಾಗ, ನಮಗೆ ಕ್ಲಿಷ್ಟಕರ ಸಮಸ್ಯೆಗಳು ಉಂಟಾದಾಗ ಬಹು ಬೇಗ ನಾವು ಅದರಿಂದ ಹೊರಗೆ ಬರ್ಬೋದಾಗಿದೆ, ಹಾಗೂ ಆರ್ಥಿಕ ಸಂಬಂಧ ಸಮಸ್ಯೆಗಳು ಏನಾದರೂ ಇದ್ದರೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ ಇರುವಂತಹ ಸಮಸ್ಯೆಗಳು ಕೂಡ ಉಪ್ಪನ್ನು ಉಪಯೋಗಿಸಿಕೊಂಡು ನಾವು ನಿವಾರಣೆಯನ್ನು ಮಾಡ್ಕೋಬೋದಾಗಿದೆ. ಈ ರೀತಿಯಾಗಿ ಮಾಡ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.